ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ತುಂಬಾ ಯೂಸ್ಫುಲ್ ಆದಂತಹ ವಿಡಿಯೋ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏನಪ್ಪ ಅಂತಂದರೆ, ಬಟ್ಟೆ ಮೇಲೆ ಟೀ ಕಲೆ ಆಗಿರ್ಬೋದು ಅಥವಾ ಅರಿಶಿನದ ಕಲೆ ಆಗಿರ್ಬೋದು ಅಥವಾ ಆಯಿಲ್ ಕಲೆ ಆಗಿ ಎಣ್ಣೆ ಕಲೆ ಆಗಿರ್ಬೋದು, ಅದನ್ನು ನಾವು ನೀಟಾಗಿ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪನೂ ಕಲೆ ಇರದ ಹಾಗೆ ಹೇಗೆ ನಾವು ಅದನ್ನು ತಕ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತೀನಿ. ತುಂಬಾ ಈಸಿಯಾಗಿ ತೆಗಿಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆಯೇ ಕಮೆಂಟ್ ಸಹ ಮಾಡಿ. ಬಟ್ಟೆಗಳ ಮೇಲೆ ಯಾವುದೇ ರೀತಿಯ ಕಲೆ ಆದರೂ ಸರಿಯೇ, ಅದು ಬಿದ್ದ ತಕ್ಷಣವೇ ಒಂದ್ಸರ್ತಿ ವಾಶ್ ಮಾಡಿ. ಯಾಕಂದರೆ ಟೀ ಕಲೆ ಆಗಿರ್ಬೋದು, ಅರಿಶಿನ ಬಿದ್ದಾಗ ಆಗಿರ್ಬೋದು, ನೀವು ಒಂದ್ಸರ್ತಿ ವಾಶ್ ಮಾಡಿದ್ರೆ ಸ್ವಲ್ಪ ಕಲೆ ಹೋಗುತ್ತೆ ಅಲ್ಲೇ. ಫಸ್ಟ್ ನಾನಿಲ್ಲಿ ಟೀ ಕರೆಯನ್ನು ತೋರಿಸ್ತೀನಿ. ಇದು ಶರ್ಟ್ ಮೇಲೆ ಟೀ ಬಿದ್ದಿತ್ತು, ಅದನ್ನು ನೀವು ವಿಡಿಯೋನಲ್ಲಿ ತೋರಿಸ್ಬೇಕಂತಲೇ ನಾನು ಹಾಗೆಯೇ ಇಟ್ಟಿದ್ದೆ. ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಕರೆ ಇಲ್ಲದೆ ಹೇಗೆ ಇದನ್ನು ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಈ ಟೀ ಕಲೆ ಏನಾಗಿದೆಯಲ್ಲ ಅದ್ರ ಮೇಲೆ ನಾನು ಸ್ವಲ್ಪ ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಅಡುಗೆ ಸೋಡಾನ ಈ ರೀತಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಸ್ವಲ್ಪನೇ ಈ ರೀತಿ ವಿನೆಗರ್ನ ಹಾಕ್ಕೊಂಡು, ನೋಡಿ ಈ ರೀತಿ ಕಂಪ್ಲೀಟಾಗಿ ವಿನೆಗರ್ನ ಎಲ್ಲಾಗಿದೆ ಅಲ್ಲಿಗೆ ಕಂಪ್ಲೀಟಾಗಿ ಅಡುಗೆ ಸೋಡಾನ ಹಾಕಿ, ಹಾಗೆ ವಿನೆಗರ್ನ ಹಾಕಿ ಒಂದು ಬ್ರಷ್ ತಗೊಳ್ಳಿ. ಬ್ರಷ್ ತಗೊಂಡು ಚೆನ್ನಾಗಿ ಈ ರೀತಿ ರಬ್ ಮಾಡಿ. ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇರೋದ್ರಿಂದ ನಾನು ಚಿಕ್ಕ ಬ್ರಷಲ್ಲಿ ಅಂದರೆ ಟೂತ್ ಬ್ರಷ್ ಏನಿರುತ್ತಲ್ಲ ಅದರಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನಾರ್ಮಲಾಗಿ ಬಟ್ಟೆ ವಾಶ್ ಮಾಡುವಂಥ ಬ್ರಷನ್ನೇ ಯೂಸ್ ಮಾಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮತ್ತೆ ಸ್ವಲ್ಪ ಅಡುಗೆ ಸೋಡಾ ಹಾಗೆ ವಿನೆಗರ್ನ ಹಾಕ್ಕೋತಾ ಈ ರೀತಿ ಉಜ್ಕೋಬೇಕು ಚೆನ್ನಾಗಿ. ನಂತರ ಒಂದು ಸೈಡ್ ಉಜ್ಜಿದ ನಂತರ ಮತ್ತೆ ಎರಡನೇ ಕಡೆಯೂ ಅಂದರೆ ಹಿಂದೆ ಕಡೆ ಭಾಗನೂ ಸಹ ಇದೇ ರೀತಿಯೇ ಕ್ಲೀನ್ ಮಾಡಬೇಕಾಗತ್ತೆ. ಅಡುಗೆ ಸೋಡಾ ಮತ್ತು ವಿನೆಗರ್ನ ಹಾಕಿಬಿಟ್ಟು ಮತ್ತೆ ನೀವು ಉಜ್ಕೋಬೇಕಾಗತ್ತೆ. ಈ ರೀತಿ ಉಜ್ಜಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಟ್ಬಿಡೋಣ. ನೋಡಿ, ಈ ರೀತಿ ಕಂಪ್ಲೀಟಾಗಿ ಉಜ್ಜಿಬಿಟ್ಟು ಎರಡೂ ಕಡೆಯೂ ಒಂದು ಅರ್ಧ ಗಂಟೆ ಇದನ್ನು ಇದರಲ್ಲೇ ಬಿಟ್ಬಿಡಿ, ಆವಾಗ ಕ್ಲೀನ್ ಆಗತ್ತೆ. ನೋಡಿ, ಈ ರೀತಿ ಕಂಪ್ಲೀಟಾಗಿ ಉಜ್ಜಿ ಉಜ್ಜಿ ಮಾಡಿ. ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ, ಈಗ ಮತ್ತೆ ನಾನು ಇದಕ್ಕೆ ಡಿಟರ್ಜೆಂಟ್ ಪೌಡರ್ನ ಸ್ವಲ್ಪ ಈ ರೀತಿ ಉದುರಿಸ್ಕೊಂಡು ಈ ರೀತಿ ರಬ್ ಮಾಡ್ತೀನಿ. ಎರಡೂ ಕಡೆ ಇದೇ ರೀತಿ ಮಾಡಬೇಕಾಗತ್ತೆ. ಇಲ್ಲಿ ಬೇಕಂದರೆ ನೀವು ಬ್ರಷನ್ನು ಸಹ ಯೂಸ್ ಮಾಡಿ ಉಜ್ಕೊಳ್ಳಿ, ಇಲ್ಲ ಅಂತಂದರೆ ಕೈಯಲ್ಲೇ ಸಹ ಈ ರೀತಿ ಉಜ್ಬೋದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಉಜ್ಜಿದ್ರೆ ನೀಟಾಗಿ ಅಲ್ಲಿದ್ದ ಕಲೆ ಎಲ್ಲ ಹೋಗುತ್ತೆ. ಇವಾಗ ನಿಮಗೆ ಕಲೆ ಇರೋ ಥರ ಕಾಣಿಸ್ಬೋದು. ಮತ್ತೆ ನೀವು ಇದನ್ನು ನಾರ್ಮಲಾಗಿ ನಾವು ಯಾವ ರೀತಿ ಬಟ್ಟೆ ವಾಶ್ ಮಾಡ್ತೀವಲ್ಲ ಆ ರೀತಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿದ್ರೆ ಇದರ ಮೇಲಿರೋ ಕಲೆ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ನಿಮಗೆ ಮತ್ತೆ ಬೇಕಂದರೆ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ಈ ರೀತಿ ಉದುರಿಸ್ಕೊಂಡ್ಬಿಟ್ಟು ಈ ರೀತಿ ಉಜ್ಜಿದ್ರೆ ಆ ಕಲೆ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಹಾಗೆಯೇ ಇದನ್ನು ಬೇರೆ ಕಡೆ ಎಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ, ಅಂದರೆ ಬೇರೆ ಕಡೆಯೂ ಕಲೆ ಆಗಿಬಿಡತ್ತೆ. ಹಾಗಾಗಿ ಎಲ್ಲಾಗಿರುತ್ತೆ ಅಲ್ಲಿ ಮಾತ್ರ ನೀವು ಈ ರೀತಿ ಉಜ್ಜಿದ್ರೆ ಸಾಕಾಗತ್ತೆ. ನಂತರ ತೊಳೆದು ತೋರಿಸ್ತೀನಿ, ಆವಾಗಲೇ ಎಷ್ಟು ಕಲೆ ಇತ್ತು ಇವಾಗ ಹೇಗಿದೆ. ಇದನ್ನು ಇವಾಗ ಮತ್ತೆ ನಾನು ನಾರ್ಮಲ್ಲಾಗಿ ಬಟ್ಟೆ ವಾಶ್ ಮಾಡ್ತೀವಲ್ಲ ಸೋಪೆಲ್ಲ ಹಾಕ್ಬಿಟ್ಟು ಆ ರೀತಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸ್ತೀನಿ. ಒಣಗಿಸಿದ ನಂತರ ನಿಮಗೆ ತೋರಿಸ್ತೀನಿ. ತುಂಬಾ ಒಂದು ಸ್ವಲ್ಪನೂ ಕರೆ ಇರಲ್ಲ, ಅಷ್ಟು ನೀಟಾಗಿ ಹೋಗುತ್ತೆ. ಟ್ರೈ ಮಾಡಿ ನೋಡಿ, ಏನಾದರೂ ಟೀ ಕಲೆ ಆಗಿದ್ದರೆ ಈ ರೀತಿ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಅರಿಶಿನ ಆಗಿದ್ದರೆ ಬಟ್ಟೆ ಮೇಲೆ ಅದರ ಕಲೆನ ನೀಟಾಗಿ ರಿಮೂವ್ ಮಾಡೋದು ಹೇಗೆ ಅಂತ ಇವಾಗ ನೋಡೋಣ. ಇಲ್ಲಿ ಬಟ್ಟೆಗೆ ಅರಿಶಿನ ಆಗಿದ ತಕ್ಷಣವೇ ನೀವೇನು ಮಾಡಬೇಕು ಅಂದರೆ ವಾಶ್ ಮಾಡಿಬಿಡಿ. ಈ ರೀತಿ ತೊಳೆಯೋದ್ರಿಂದ ಅರಿಶಿನ ಎಲ್ಲ ಹೋಗುತ್ತೆ. ಮತ್ತೆ ನೀವು ನಾರ್ಮಲ್ಲಾಗಿ ಡಿಟರ್ಜೆಂಟ್ ಪೌಡರ್ನ ಸೋಪ್ನ ಏನಾದರೂ ಹಾಕಿ ನಾರ್ಮಲ್ ವಾಶ್ ಮಾಡ್ತೀವಲ್ಲ ಆ ರೀತಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು. ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಬಿಟ್ರೆ ನೀವು ಕರೆ ಎಲ್ಲ ಹೋಗ್ಬಿಟ್ಟಿರತ್ತೆ, ಏನು ಸ್ವಲ್ಪನೂ ಕರೆ ಇರೋದಿಲ್ಲ ಅರಿಶಿನದ್ದು. ಅಕಸ್ಮಾತ್ ನೀವು ಈ ರೀತಿ ಮಾಡಿದ್ರೂ ಸಹ ಅರಿಶಿನದ ಕಲೆಗಳು ಹಾಗೇ ಇದೆ ಅಂತಂದ್ರೇ, ಇವಾಗ ನಾನು ನೆಕ್ಸ್ಟ್ ತೋರಿಸೋ ಮೆಥಡ್ನ ನೀವು ಮಾಡಿ ನೋಡಿ. ಈ ಇಷ್ಟನ್ನು ನಾನು ಮಾಡಿದೆ. ಇವಾಗ ಫಸ್ಟ್ ಅರಿಶಿನನ
ಅರಿಶಿನ ಏನಿತ್ತಲ್ಲ ಬಟ್ಟೆನಲ್ಲಿ ಅದನ್ನೆಲ್ಲ ಫಸ್ಟ್ ತೊಳ್ಕೊಂಡೆ. ನಂತರ ಇದಕ್ಕೆ ಏನು ಮಾಡಿ, ಬಿಸಿಲಲ್ಲಿ ಹಾಕಿದ್ರೂ ಹೋಗಲಿಲ್ಲ ಅರಿಶಿನ ಹಾಗೆ ಇದೆ ಅಂದರೆ, ನೀವು ಇದಕ್ಕೆ ಇವಾಗ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ಈ ರೀತಿ ಹಾಕಿ. ಡಿಟರ್ಜೆಂಟ್ ಪೌಡರ್ ಹಾಕಿದ ತಕ್ಷಣವೇ ನೋಡಿ ಅದರ ಬಣ್ಣನೇ ಚೇಂಜ್ ಆಗುತ್ತೆ. ಬಣ್ಣ ಚೇಂಜ್ ಆಯಿತು ಅಂತ ಏನು ಭಯ ಪಡೋದು ಬೇಕಾಗಿಲ್ಲ. ಇದನ್ನು ಬಿಸಿಲಲ್ಲಿ ಹಾಕಿದ ತಕ್ಷಣ ಕಲ್ಲರೆಲ್ಲ ಹೋಗ್ಬಿಡತ್ತೆ. ಈಗ ಸ್ವಲ್ಪ ನೀರನ್ನು ಚಮುಕಿಸ್ಕೊಂಡು ಬ್ರಷಲ್ಲೇ ಎರಡೂ ಸೈಡು ಉಜ್ಕೊಳ್ಳಿ. ಫಸ್ಟ್ ಒಂದು ಸೈಡ್ ಉಜ್ಜಿದ ಮೇಲೆ ಮತ್ತೆರಡನೇ ಸೈಡು ಉಜ್ಜಿ. ಆದರೆ ಇದು ಬೇರೆ ಕಡೆ ಆಗದೆ ಇರೋ ಥರ ನೋಡಿ, ಯಾಕಂದರೆ ಮತ್ತೆ ಬೇರೆ ಕಡೆಯೂ ಉಜ್ಕೋಬೇಕಾಗತ್ತೆ. ಹಾಗಾಗಿ ಎಲ್ಲಾಗಿರುತ್ತೋ ಅಲ್ಲೇ ನೀವು ಈ ರೀತಿ ತಿಕ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ನೀವು ಡಿಟರ್ಜೆಂಟ್ ಪೌಡರ್ನ ಹಾಕ್ಬಿಟ್ಟು ಈ ರೀತಿ ಉಜ್ಜಿ ನೀಟಾಗಿ ತೊಳೆದ್ಬಿಡಿ. ಚೆನ್ನಾಗಿ ಈ ರೀತಿ ಉಜ್ಜಿ ಉಜ್ಜಿ ತೊಳೆದ್ರೆ ಅದು ಆಲ್ಮೋಸ್ಟ್ ಕಲೆ ಅದರಲ್ಲಿದ್ದ ಅರಿಶಿನದ ಇದೆಲ್ಲ ಬಂದ್ಬಿಡತ್ತೆ. ಮತ್ತು ಇದನ್ನು ನೀವು ಈ ಬಟ್ಟೆನ ಬಿಸಿಲಲ್ಲಿ ಹಾಕಿ, ಬಿಸಿಲಲ್ಲಿ ಹಾಕೋದ್ರಿಂದ ಅದರ ಕಲೆ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಇನ್ನೂ ನಿಮಗೆ ಕಲೆ ಹಾಗೇ ಇದೆ ಅಂತ ಅನಿಸಿದ್ರೆ ಇವಾಗ ನೆಕ್ಸ್ಟ್ ನಾನು ತೋರಿಸೋ ಮೆಥಡ್ನ ಮಾಡಿ ನೋಡಿ. ಈ ರೀತಿ ಮಾಡಿ ನೋಡಿ, ನೆಕ್ಸ್ಟ್ ಇನ್ನೂ ಅರಿಶಿನದ ಕಲೆ ಹಾಗೆ ಇದೆ ಅಂದರೆ ಈ ರೀತಿ ಮಾಡಿ, ಸ್ವಲ್ಪ ಅಡುಗೆ ಸೋಡಾನ ಈ ರೀತಿ ಉದುರಿಸ್ಕೊಳ್ಳಿ ಫಸ್ಟು. ಕಂಪ್ಲೀಟಾಗಿ ಅದನ್ನು ಎಲ್ಲ ಕಡೆ ಈ ರೀತಿ ಬ್ರಷಲ್ಲಿ ಈ ರೀತಿ ಉಜ್ಕೊಳ್ಳಿ ನೋಡಿ. ಈ ರೀತಿ ಅಡುಗೆ ಸೋಡಾ ಹಾಕ್ಬಿಟ್ಟು ನೀವು ಆ ಅರಿಶಿನದ ಕಲೆ ಮೇಲೆ ಈ ರೀತಿ ರಬ್ ಮಾಡೋದ್ರಿಂದ ಆ ಕಲೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ಹೋಗುತ್ತೆ. ಇವಾಗ ನಿಮಗೆ ಕಾಣಿಸೋದಿಲ್ಲ, ಒಣಗಿದ ಮೇಲೆ ಕಂಪ್ಲೀಟಾಗಿ ಹೋಗಿರುತ್ತೆ. ಎರಡೂ ಕಡೆ ಸೋಡಾ ಹಾಕ್ಬಿಟ್ಟು, ಅಡುಗೆ ಸೋಡಾ ಹಾಕ್ಬಿಟ್ಟು ನಾವು ಏನು ಉಜ್ಜಿದ ನಂತರ ಈ ರೀತಿ ನಾರ್ಮಲಾಗಿ ನೀರಲ್ಲಿ ತೊಳೆದ್ಬಿಡಿ. ನಂತರ ನಾವು ಯಾವ ರೀತಿ ಬಟ್ಟೆ ವಾಶ್ ಮಾಡ್ತೀವೋ ಹಾಗೆ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು. ಇದನ್ನು ಬಿಸಿಲಲ್ಲಿ ಒಣಗಿಸಿದರೆ ಅದರ ಮೇಲೆ ಎಷ್ಟೇ ಕರೆ ಇದ್ರೂ ಸಹ ಹೋಗ್ಬಿಡತ್ತೆ ನೋಡಿ. ಈ ರೀತಿ ಹಿಂಡ್ಬಿಟ್ಟು ನಾನು ನಾರ್ಮಲಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೋತೀನಿ. ಆವಾಗ ಅರಿಶಿನದ ಕಲೆ ಸ್ವಲ್ಪನೂ ಇರದೆ ಕಂಪ್ಲೀಟಾಗಿ ಹೋಗುತ್ತೆ. ನೆಕ್ಸ್ಟ್ ಟಿಪ್ ಬಂದು, ಬಟ್ಟೆ ಮೇಲೇನಾದರೂ ಎಣ್ಣೆ ಕಲೆ ಆಗಿದೆ ಅಂತಂದರೆ ಯಾವ ರೀತಿ ತೆಗೆಯೋದು ನೀಟಾಗಿ ಅಂತ. ಅದು ಹಳೇ ಕಲೆ ಆಗಿದ್ರೂ ಸರಿಯೇ, ಇವಾಗ ಜಸ್ಟ್ ಇವಾಗ ಆಗಿದ್ರೂ ಅಂದರೆ ಇವಾಗಷ್ಟೇ ಎಣ್ಣೆ ಬಿದ್ದಿದ್ರೂ ಸರಿಯೇ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದೇ ಮೆಥಡನ್ನೇ ಮಾಡಿ. ಫಸ್ಟ್ ನೀವು ಯೂಸ್ ಮಾಡುವಂಥ ಟಾಲ್ಕಮ್ ಪೌಡ್ರ್ ಯಾವುದಾದ್ರೂ ಹಾಕ್ಕೊಳ್ಳಿ ಫಸ್ಟು. ಕಂಪ್ಲೀಟಾಗಿ ಅದ್ರ ಮೇಲೆ ಎಣ್ಣೆ ಕಲೆ ಎಲ್ಲಿದೆ ಅದ್ರ ಮೇಲೆ ಕಂಪ್ಲೀಟಾಗಿ ಈ ರೀತಿ ಸ್ವಲ್ಪ ತಿಕ್ಕಾಗಿ ಹಾಕ್ಕೊಳ್ಳಿ. ಆವಾಗ ಏನು ಮಾಡುತ್ತೆ, ಆ ಟಾಲ್ಕಮ್ ಪೌಡ್ರ್ ಎಲ್ಲ ಎಣ್ಣೆನೂ ಕಂಪ್ಲೀಟಾಗಿ ಎಳ್ಕೊಳ್ಳುತ್ತೆ. ಒಂದು ಸೈಡ್ ಹಾಕಿರೋದನ್ನು ನೀವು ಮತ್ತೆ ಬ್ಯಾಕ್ ಸೈಡೂ ಸಹ ಅದು ಆ ಜಾಗ ನೋಡಿಕೊಂಡು ಕರೆಕ್ಟಾಗಿ ಆ ಜಾಗ ಕರೆಕ್ಟಾಗಿ ಹಾಕ್ಕೊಳ್ಳಿ. ಎರಡೂ ಕಡೆಯೂ ಹಾಕೋದ್ರಿಂದ ನೋಡಿ, ಹಿಂದೆಗಡೆಯೂ ಎಣ್ಣೆ ಏನಾದರೂ ಜಾಸ್ತಿ ಇದ್ದರೆ ಪೌಡರು ಅದನ್ನು ಕಂಪ್ಲೀಟಾಗಿ ಹೇಳ್ಕೊಳ್ಳುತ್ತೆ. ಇದನ್ನು ಒಂದು 10 ನಿಮಿಷ ಬಿಟ್ಬಿಡೋಣ. ಹೀಗೇ ಒಂದು 10 ನಿಮಿಷ ನಾನು ಪೌಡರ್ ಹಾಕಿ ಹಾಗೆ ಬಿಟ್ಟಿದ್ದೆ. ಇವಾಗ ನೆಕ್ಸ್ಟ್ ಬಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಮಚದಷ್ಟು, ಎಷ್ಟು ಅಲ್ಲಿ ಕಲೆ ಆಗಿದೆ ಎಣ್ಣೆ ಕಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆಯೇ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನು ಸಹ ಉದುರಿಸ್ಕೊಂಡು ನೀರು ಹಾಕ್ಕೊಂಡು ಈಗ ಬ್ರಷಲ್ಲಿ ನಾನು ಕಂಪ್ಲೀಟಾಗಿ ಈ ರೀತಿ ಉಜ್ಕೋತೀನಿ. ಸ್ವಲ್ಪ ಅಡುಗೆ ಸೋಡಾ ಹಾಗೆ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ಹಾಕ್ಬಿಟ್ಟು ನೋಡಿ, ಈ ರೀತಿ ಕಂಪ್ಲೀಟಾಗಿ ಎಲ್ಲಿ ಎಣ್ಣೆ ಕಲೆ ಇದೆ ಅಲ್ಲಿ ಕಂಪ್ಲೀಟಾಗಿ ಈ ರೀತಿ ಉಜ್ಕೊಳ್ಳಿ. ಉಜ್ಜಿದ್ರೆ ಸಾಕು, ಈ ರೀತಿ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ನಿಮಗೆ ಎಣ್ಣೆ ಕಲೆ ಏನಿತ್ತು ಅದೆಲ್ಲ ಹೋಗುತ್ತೆ. ಇದೇ ರೀತಿಯೇ ನೀವು ಮತ್ತೆ ಹಿಂದೆಗಡೆಯೂ ಸಹ ಮಾಡಿ. ಈ ರೀತಿ ಮಾಡೋದ್ರಿಂದ ಹಿಂದೆಗಡೆ ಕಲೆಯೂ ಹೋಗುತ್ತೆ, ಹಾಗೆಯೇ ಎರಡೂ ಸೈಡೂ ಕಲೆ ಎಣ್ಣೆ ಕಲೆ ಹೋಗಿ ಕ್ಲೀನ್ ಆಗುತ್ತೆ ನೋಡಿ. ಈ ರೀತಿ ಹಿಂದೆಗಡೆಯೂ ಸ್ವಲ್ಪ ಮತ್ತೆ ಅಡುಗೆ ಸೋಡಾ ಹಾಗೆ ಡಿಟರ್ಜೆಂಟ್ ಪೌಡರ್ನ ಉದುರಿಸ್ಕೊಂಡು ಕಂಪ್ಲೀಟಾಗಿ ಉಜ್ಕೋಬೇಕಾಗತ್ತೆ. ನಾರ್ಮಲಾಗಿ ನಾವು ಎಲ್ಲಿ ಕಲೆ ಆಗಿರುತ್ತೆ ಅಲ್ಲಿ ಮಾತ್ರ ಈ ರೀತಿ ಮಾಡಿದ್ರೆ ಸಾಕಾಗತ್ತೆ. ಅದಕ್ಕೋಸ್ಕರನೇ ಆ ಜಾಗದಲ್ಲಿ ಮಾತ್ರ ಮಾಡಿ. ಮತ್ತು ಎಕ್ಸ್ಟ್ರಾ ಬೇರೆ ಕಡೆಯೆಲ್ಲ ನೀವು ಮಾಡೋಕ್ಕೆ ಹೋದರೆ ಮತ್ತು ಆ ಕಲೆಗಳೆಲ್ಲ ಬೇರೆ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಇವಾಗ ಕಂಪ್ಲೀಟಾಗಿ ನಾನು ಎರಡೂ ಕಡೆ ಉಜ್ಜಿದ ಮೇಲೆ ತೊಳಿತಾ ಇದ್ದೀನಿ ನೀರಲ್ಲಿ ತೊಳೆದ್ಬಿಟ್ಟು. ಇದನ್ನು ಸಹ ಅಷ್ಟೇ, ಮತ್ತು ನಾರ್ಮಲಾಗಿ ವಾಶ್ ಮಾಡಿ ನೀವು ಒಣಗಿಸಿದ್ರೆ ಸ್ವಲ್ಪನೂ ಎಣ್ಣೆ ಕಲೆ ಇರೋದಿಲ್ಲ ಬಟ್ಟೆ ಮೇಲೆ.
ಪೌಡರ್ನ ಟಾಲ್ಕಮ್ ಪೌಡರ್ನ ಸ್ವಲ್ಪ ದಪ್ಪದಾಗಿ ಹಾಕಿ, ಅವಾಗ ಎಣ್ಣೆಯೆಲ್ಲ ಅದೇ ಕಂಪ್ಲೀಟಾಗಿ ಎಳ್ಕೊಳ್ಳುತ್ತೆ. ಇಲ್ಲಿ ಇವಾಗ ನಾನು ತೋರಿಸ್ತಾ ಇರೋದು ನೋಡಿ, ಮೂರು ಕಲೆ ಏನಾಗಿತ್ತು, ಅರಿಶಿನ, ಟೀ ಕಲೆ, ಹಾಗೆ ಎಣ್ಣೆ ಕಲೆ, ಆ ಮೂರು ಬಟ್ಟೆಗಳನ್ನು ಮತ್ತೆ ನಾನು ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಹಾಕಿದ್ದೀನಿ. ಇಲ್ಲಿ ತೋರಿಸ್ತಾ ಇರೋದು ನೋಡಿ, ಅರಿಶಿನದ ಕಲೆ ಆಗಿತ್ತಲ್ಲ ಆ ಬಟ್ಟೆ ಇನ್ನೂ ಒಣಗ್ತಾ ಇದೆ ನೋಡಿ. ಆಗಲೇ ಕಂಪ್ಲೀಟಾಗಿ ಹೋಗ್ತಾ ಇದೆ, ಆಲ್ರೆಡಿ ಕಲ್ಲರ್ ಎಲ್ಲ ಹೋಗಿದೆ. ನೀವು ಬಿಸಿಲಲ್ಲಿ ಹಾಕಿದ್ರೇ ಹೋಗೋದು. ಟೀ ಕಲೆ ಆಗಿದ್ದ ಜಾಗ ನೋಡಿ, ಸ್ವಲ್ಪನೂ ಕಾಣಿಸ್ತಾ ಇಲ್ಲ ಕಲೆ. ಇದೇ ಜಾಗದಲ್ಲೇ ಟೀ ಕಲೆ ಆಗಿದ್ದು. ನಂತರ ಎಣ್ಣೆ ಕಲೆ ಅಂತೂ ಅವ ವಾಶ್ ಮಾಡಿದ ತಕ್ಷಣವೇ ಹೋಗ್ಬಿಡತ್ತೆ ಅದು. ಈ ಅರಿಶಿನದ ಕಲೆ ಏನಿದೆ ಇದು ಸಹ ಕಂಪ್ಲೀಟಾಗಿ ಹೋಗುತ್ತೆ. ಇದು ಇನ್ನೂ ನಾನು ಬಿಸಿಲಲ್ಲಿ ಹಾಕಿರೋದ್ರಿಂದ ಹೀಗೆ ಕಾಣಿಸ್ತಾ ಇದೆ, ಇನ್ನೂ ಕಂಪ್ಲೀಟಾಗಿ ಆರಿಲ್ಲ ಬಟ್ಟೆ. ಕಂಪ್ಲೀಟಾಗಿ ಹೋಗುತ್ತೆ ಬಿಸಿಲಲ್ಲಿ ಹಾಕಿದ್ರೆ. ಈ ವಿಡಿಯೋನಲ್ಲಿ ತೋರಿಸಿರುವಂಥ ಟಿಪ್ಸ್ಗಳು ನಿಮಗೆ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ.